ಹಾಯ್ ನಮಸ್ಕಾರ ನಾನು ನಿಮಗೆ ಸ್ಮಾರ್ಟ್ ವಾಚ್ನ ಫೇಸನ್ನು ಯಾವ ರೀತಿ ಚೇಂಜ್ ಮಾಡೋದಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡ್ಲಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾನೀಗ ನಿಮ್ಮ ಸ್ಮಾರ್ಟ್ ವಾಚನ್ನು ಫೇಸನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂದರೆ ನೋಡೋದು ನಿಮಗೆ ನನ್ನ ಹತ್ರ ಒಂದು ವಾಚ್ ಇದೆ ಫೈರ್ ಬೋಲ್ಟ್ನ ಒಂದು ವಾಚ್ ಆಗಿರ್ಬೋದು ಈ ವಾಚನ್ನು ಫೇಸನ್ನು ಯಾವ ರೀತಿ ಚೇಂಜ್ ಮಾಡೋದಂತ ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ವಾಚಲ್ಲಿ ನಿಮಗೆ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಲಿಕ್ಕೆ ಒಂದು ಆಪ್ಷನ್ ನಿಮಗೆ ಸಿಗೋದಿಲ್ಲ ನೋಡೋದು ನನಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಕ್ಲಿಕ್ ಮಾಡ್ಕೊಂಡು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಿಮಗೆ ಸಿಗುತ್ತೆ ಒಂದು ಆಪ್ಷನ್ಸು ವಾಚ್ ಫೇಸ್ ಅಂತ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ನಿಮಗೆ ನಿಮಗೆ ವಾಚಲ್ಲಿರುವಂಥ ಕೆಲವೊಂದಷ್ಟು ವಾಪಸ್ ಮಾತ್ರ ಸಿಗುತ್ತೆ ಹೊರತು ನಿಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಇಲ್ಲೊಂದು ಆಪ್ಷನ್ ಸಿಗೋದಿಲ್ಲ ನೋಡೋದು ನಿಮಗೆ ಈ ರೀತಿ ಸ್ಕೂಲ್ ಮಾಡಿದ್ರೆ ಒಂದು ಫೈವ್ ಇದೆ ಓಕೆ ಅಷ್ಟೇ ಅದು ಬಿಟ್ಟರೆ ನಿಮಗೆ ನಿಮ್ಮ ಇಮೇಜನಲ್ಲಿ ಚೇಂಜ್ ಮಾಡಲಿಕ್ಕೆ ಒಂದು ಆಪ್ಷನ್ ಸಿಗೋದಿಲ್ಲ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡೋಕ್ಕಾಗುತ್ತೆ ಡಿ ಎ ಫಿಟ್ ಅಂತ ಓಕೆ ಅದನ್ನು ಡೌನ್ಲೋಡ್ ಆದಮೇಲೆ ಯಾವ ರೀತಿ ಅಂತ ಈಗ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನೀವು ಆ ವಾಚ್ಗೆ ಮತ್ತು ಈ ಆ್ಯಪ್ಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡೋದು ನಿಮಗೆ ಡಿ ಎ ಫಿಟ್ ಅಂತ ಒಂದು ಆ್ಯಪ್ ಸಿಗುತ್ತೆ ಇದು ಪೇಸ್ಟೋರಲ್ಲಿ ಸಿಗುತ್ತೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಇಲ್ಲಿ ಫಸ್ಟ್ ನಿಮಗೆ ಸೈನ್ ಅಪ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಮತ್ತು ಬೇರೆ ಏನೋ ಕೇಳುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮಗೆ ಸ್ಮಾರ್ಟ್ ವಾಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಆ್ಯಡ್ ಡೋಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ವಾಚ್ ಇಲ್ಲಿ ನಿಮಗೆ ಶೋ ಅಪ್ ಆಗುತ್ತೆ ನೋಡೋದು ನಿಮಗೆ ನಂಗೆ ಸಿಗುತ್ತೆ ಇಲ್ಲಿ ನಿನ್ಜಾಗ ಕಾಲ್ಟು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕನೆಕ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡೋದು ನಿಮಗೆ ನಿಮ್ಮ ವಾಚಲ್ಲಿ ಕನೆಕ್ಟ್ ಆಯಿತು ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಸಿಗುತ್ತೆ ನೋಡೋದು ನಿಮಗೆ ವಾಚ್ ಫೇಸ್ ಅಂತ ಮೊದಲನೇ ಆಪ್ಷನ್ಸ್ ಸಿಗುತ್ತೆ ಇದು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ವಾಚಲ್ಲಿರುವಂಥ ಸೇಮ್ ಇಮೇಜಲ್ಲಿ ನಿಮಗೆ ಶೋ ಅಪ್ ಆಗುತ್ತೆ ಆದರೆ ಇದನ್ನು ಯಾವ ರೀತಿ ನಿಮ್ಮ ಫೋಟೋ ಆ್ಯಡ್ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡೋದು ನಿಮಗೆ ಇಲ್ಲಿ ನಾನೀಗ ಆ್ಯಡ್ ಮಾಡಿರುವಂಥ ವಾಲ್ಪೇಪರ್ ಇದು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿದ್ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಎ ಪಿಕ್ಚರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಂದರೆ ಇದು ಡೈರೆಕ್ಟಾಗಿ ನಿಮ್ಮ ಗ್ಯಾಲ್ರಿಗೆ ಹೋಗುತ್ತೆ ಓಕೆ ನೋಡೋದು ನನೀಗ ಸೆಲೆಕ್ಟ್ ಪಿಚ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಈಗ ಇದು ಡೈರೆಕ್ಟಾಗಿ ನಿಮಗೆ ಗ್ಯಾಲ್ರಿಗೆ ಹೋಯ್ತು ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡೋದು ನಿಮಗೆ ಇನ್ ಕೇಸ್ ಟಚ್ ಮಾಡಿದ್ರೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಲಾಂಗ್ ಪ್ರೆಸ್ ಮಾಡಿ ಓಕೆ ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಓಕೆ ನೋಡೋದು ಅಂದರೆ ನಿಮಗೆ ಯಾವ ಸೈಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಜೂಮ್ ಬೇಕು ಝೂಮ್ ಮಾಡ್ಕೊಳ್ಳಿ ನಾನೀಗ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ನೋಡೋದು ನಿಮಗೆ ರೈಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೆಕ್ಸ್ಟು ನಿಮಗೆ ಇದಾದ ಮೇಲೆ ನಿಮಗೆ ಕೆಲವೊಂದಷ್ಟು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಅಂದರೆ ನೋಡೋದು ನಿಮಗೆ ಟೈಮ್ ಶೋ ಅಪ್ ಇರೋದು ಓಕೆ ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿ ನೋಡೋದು ನಿಮಗೆ ಟೆಕ್ಸ್ಟ್ ಕಲರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು ಅದಾದಮೇಲೆ ನಿಮಗೆ ಟೈಮ್ ಕೂಡ ಅಷ್ಟೇ ಮೇಲೆ ಬರಬೇಕಾ ಕೆಳ ಬರಬೇಕಾ ಕೂಡ ಅದು ಆಪ್ಷನ್ ಸಿಗುತ್ತೆ ಅಬೌವ್ ಟೈಮ್ ಅಂತ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಗೆ ನೋಡೋದು ನಿಮಗೆ ಈ ರೀತಿ ಚೇಂಜ್ ಮಾಡ್ಕೋಬೋದು ಅಂದರೆ ಡೇಟ್ ಯಾವ ಥರ ಬೇಕು ಅಂತ ಅದು ಕೂಡ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಟೈಮ್ ಪೊಸಿಷನ್ ಓಕೆ ನೋಡಿ ಇಲ್ಲಿ ಮೇಲ್ಗಡೆ ಹೋಯಿತು ಮತ್ತು ಕೆಳಗಡೆ ಬೇಕಂದರೆ ಕೆಳಗಡೆ ಬರುತ್ತೆ ಓಕೆ ಈ ರೀತಿ ಚೇಂಜ್ ಮಾಡ್ಕೋಬೋದು ಇದೆಲ್ಲ ಆದಮೇಲೆ ನೀವು ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾನೀಗ ಸೇಮ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡೋದು ಇಲ್ಲಿ ನಿಮಗೆ ಲೋಡ್ ಆಗ್ತಾಯಿದೆ ಅದೇ ರೀತಿ ವಾಚಲ್ಲೂ ಕೂಡ ನಿಮಗೆ ಶೋ ಅಪ್ ಆಗ್ತಾಯಿರುತ್ತೆ ನೋಡೋದು ವಾಚಲ್ಲೂ ಕೂಡ ಅಷ್ಟೇ ಇಲ್ಲಿ ನಿಮಗೆ ಅಂದರೆ ಲೋಡ್ ಆಗ್ತಾ ಲೋಡ್ ಲೋಡಾಗಿ ಸ್ವಲ್ಪ ಹೊತ್ತು ವೈಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ವಾಚಲ್ಲೂ ಕೂಡ ಅದೇ ಫೇಸಲ್ಲಿ ನಿಮಗೆ ಸಿಗುತ್ತೆ ನಾನೀಗ ಡೈರೆಕ್ಟಾಗಿ ಆ್ಯಪ್ಗೆ ಬರ್ತಾಯಿದ್ದೀನಿ ನೋಡೋದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಸಿಕ್ಸ್ಟಿ ಫೈವ್ ಅಂದರೆ ಇಮೇಜ್ ಏನು ಜಾಸ್ತಿ ಕ್ವಾಲಿಟಿ ಸ್ವಲ್ಪ ಲೇಟ್ ಆಗುತ್ತೆ ಇನ್ ಕೇಸ್ ಲೋ ಕ್ವಾಲಿಟಿ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ ನೋಡೋದು ಸಿ ಏಯ್ಟಿ ಫೈವ್ ಪರ್ಸೆಂಟ್ ಆಯಿತು ಏಯ್ಟಿ ಏಯ್ಟ್ ಆಯಿತು ನೈಂಟಿ ಫೋರ್ ಆಯಿತು ಓಕೆ ಹಂಡ್ರೆಡ್ ಪರ್ಸೆಂಟ್ ಈಗ ಕಂಪ್ಲೀಟ್ ಆಯಿತು ಇಲ್ಲಿ ನೋಡೋದು ನಿಮಗೆ ಚೇಂಜ್ ಆಗಿದೆ ಈಗ ನಾನು ಡೈರೆಕ್ಟಾಗಿ ವಾಚಲ್ಲಿ ತೋರಿಸ್ತೀನಿ ನೋಡೋದು ಹಂಗೆ ಅಲ್ಲಿ ಚೇಂಜ್ ಆಗಿದ್ದ ಗೊತ್ತಾಗುತ್ತೆ ನೋಡೋದು ಇಲ್ಲೂ ಕೂಡ ಅಷ್ಟೇ ಚೇಂಜ್ ಆಗಿದೆ ಈ ರೀತಿ ಕೂಡ ನೀವು ಕೂಡ ಚೇಂಜ್ ಮಾಡ್ಕೋಬೋದು ಓಕೆ